ಎಲ್ಲ ಬಿ ಎಸ್ ಸಿ ನರ್ಸಿಂಗ್ ವಿದ್ಯಾರ್ಥಿ ಕೇರ್ಫುಲ್ ಆಗಿ ಕೇಳಿ. ಸೊ ಇವತ್ತು ಕೂಡ ಏನು ಮಾಡಿ, ನಿಮ್ಮ ಟಾಪ್ 10 ಕ್ವಶನ್ ನಾನು ನಿಮಗೆ ಆನ್ಸರ್ ನೀಡ್ತೇನೆ. ಓಕೆ, ಸೊ ಯಾರು ಚೆನ್ನಾಗಿ ನಿಮ್ಮ ಕ್ವಶನ್ ಇರುತ್ತೆ ಸೊ ಕಮೆಂಟಲ್ಲಿ ತಿಳಿಸಿ, ಅದು 2 ಬಾರಿ ಪೇಸ್ಟ್ ಮಾಡಿ, ಸೊ ದಟ್ ನನಗೆ ಆ ಒಂದು ಮೆಸೇಜ್ ನನಗೆ ತಲುಪಿದರೆ ನಾನು ನಿಮಗೆ ಡೆಫಿನೆಟ್ಲಿ ಆ 10 ಕ್ವಶನ್, ಟಾಪ್ 10 ವಿದ್ಯಾರ್ಥಿಗಳ ಅವರ ಒಂದು ಕ್ವಶನ್ ಡೌಟ್ಸ್ನ ಸಾಲ್ವ್ ಆಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಸೊ ಇನ್ನೊಂದು ಅಪ್ಡೇಟ್ ಇವತ್ತು ಗೊತ್ತು, ಇವತ್ತು ಡೇಟ್ ಎಷ್ಟಿದೆ, ಫೆಬ್ರವರಿ 3. ಓಕೆ, ಸೊ 4-5 ದಿನಗಳು ಬರಬೇಕು ಒಂದು ನೋಟಿಫಿಕೇಶನ್, ಈಗ ಒಂದು ಫಸ್ಟ್ ವೀಕ್ ಅಂತ ಹೇಳಿದ್ದಾರೆ. ಸೊ ಇವತ್ತು ಭಾಳ ಜನ ಏನೋ ನಂಗೆ ವಾಟ್ಸಪ್ಪಲ್ಲಿ ಹಾಕ್ತಾ ಇದ್ರು, ಸರ್ ನಾನು ಇವತ್ತು ಕೂಡ ಫೋನ್ ಹಚ್ತೀನಿ ಸರ್, ಕೇಳ್ತೀನಿ ಇನ್ನೊಂದ್ಸತಿ ಅಂತ. ಕೆಲವೊಬ್ಬರು ಏನು ಹೇಳ್ತಾ ಇದ್ದಾರೆ, ಬಟ್ ಫೆಬ್ರವರಿ 2 ಆಗ ಏನು ಟೆನ್ಷನ್, ತೆಗಳಿಗೆ ಹೋಗಬೇಡಿ, ಬಂದೇ ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಅಂದರೆ ಫೆಬ್ರವರಿ 2 ವೀಕ್ ಅಂತ ಅವ್ರು ಕಾಲ್ ಹಚ್ಚಿದಾಗ ನಿನ್ನೊಬ್ರು ಸೆಂಡ್ ಮಾಡಿದ್ರು, ಅದರ ಹಂಗೆ ಹೇಳಿದ್ದಾರೆ. ಓಕೆ, ಇವತ್ತು ಈ ಫಸ್ಟ್ ವೀಕ್ ಒಳಗೆ ನೋಟಿಫಿಕೇಶನ್ ಬರುತ್ತೆ, ಮೆರಿಟ್ ಲಿಸ್ಟ್ ಅಂತ ಹೇಳಿದ್ದಾರೆ. ಲೆಟ್ಸ್ ಸಿ. ಹಾಂ ವಿದ್ಯಾರ್ಥಿಗಳೇ, ಇವತ್ತು ನಿನ್ನೆ ಕೂಡ ಲೈವ್ ಬರಲಿಕ್ಕೆ ಆಗಲಿಲ್ಲ, ಐ ವೆರಿ ಸಾರಿ. ಸೊ ಬಟ್ ಇವತ್ತು ಲೈವ್ ಬರ್ತೇನೆ. ಓಕೆ, ಲೈವ್ ಬರ್ತೇನೆ, ಸೊ ದಟ್ ಅಲ್ಲಿ ಡಿಸ್ಕಷನ್ ಮಾಡಲಿಕ್ಕೆ ಅನುಕೂಲ ಆಗಲಿ 6 ಗಂಟೆಗೆ. ಓಕೆ, ಸೊ ಟಾಪ್ 10 ಕ್ವಶನ್ಸ್ಗಳಿಗೆ ರೆಡಿ ಇಟ್ಕೊಳ್ಳಿ, ಡೌಟ್ಸ್ ಕೇಳ್ಕೊಳ್ಳಿ. ಮತ್ತು ಇನ್ನೊಂದು ಅಪ್ಡೇಟ್ ಇತ್ತಪ್ಪ ಅಂದರೆ ಏನಂದರೆ, ಕೆ ದೋರ್ಲಿ ಅಂತ ಒಂದು ಒಬ್ಬ ವಿದ್ಯಾರ್ಥಿ ಕಾಲ್ ಕೊಟ್ಟು, ಚೆನ್ನಾಗಿ ಬಿ ಎಸ್ ಸಿ ನರ್ಸಿಂಗ್ದವ್ರಿಗೆ ಸರ್ ಯಾವ ರೀತಿ ಸೀಟ್ ನಮಗೆ ಇವಾಗ ಕಡಿಮೆ ರ್ಯಾಂಕ್ ಇದ್ದರು ಗೌರ್ಮೆಂಟ್ ಕಾಲೇಜ್ ಯಾವ ರೀತಿ ಪಡೆದುಕೊಳ್ಬೋದು ಅಂತ ಕ್ವಶನ್ ಕೇಳಿದ್ದ. ಅವ್ರು ಏನು ಪ್ರತಿಕ್ರಿಯೆ ನೀಡಿದರು ಅದ್ರ ಬಗ್ಗೆ ನಿಮಗೆ ಕಾಲ್ ಸಮೇತ ನಾನು ಮುಂದೆ ಬರ್ತೇನೆ ಅಂತ ಅಪ್ಪದೇ ನೋಡಿ. ಅಂದರೆ ಕಡಿಮೆ ರ್ಯಾಂಕ್ ಇದ್ದರೂ ಯಾವ ರೀತಿ ಚೆನ್ನಾಗಿ ನೀವು ಗೌರ್ಮೆಂಟ್ ಕಾಲೇಜು ಇಂಥವೆಲ್ಲ ಹೆಂಗೆ ಆಯ್ಕೆ ಮಾಡ್ಕೋಬೋದು ಅಂತ ಒಂದು ಪ್ರಶ್ನೆ. ಹೌದಲ್ಲ, ನಿಮಗೆ ಕೂಡ ಕಾಡುತ್ತೆ ಸಮಟೈಮ್, ನೀವು 90 80 ಆಗಿರ್ಬೋದು, 70 ಆಗಿರ್ಬೋದು, 60 ಆಗಿರ್ಬೋದು. ಸೊ ಗೌರ್ಮೆಂಟ್ ಕಾಲೇಜ್ ಸಿಗಲಿಲ್ಲ ಅಂದರೆ ಏನು ಮಾಡೋದು, ಫಸ್ಟ್ ರೌಂಡಲ್ಲಿ ಸಿಗಲಿಕ್ಕಿಲ್ಲ, ಬಟ್ ಸೆಕೆಂಡ್ ರೌಂಡಲ್ಲಿ ಸಿಗೋ ಚಾನ್ಸ್ ಇರುತ್ತೆ. ಹೌದಾ, ಸೊ ಅದು ಏನೋ ಒಂದು ಟೆಕ್ನಿಕ್ ಹೇಳಿದ್ದಾರೆ, ಆ ಒಂದು ಅದ್ರ ಬಗ್ಗೆ ನಿಮಗೆ ಮುಂದೆ ತಿಳಿಸ್ತೇನೆ, ಡೋಂಟ್ ವರಿ. ಸೊ ದ್ಯಾಟ್ಸ್ ಇಟ್, ಇವ್ರಿಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಭಾಳ ಜನ ಸರ್ ನಂದು ವಾಟ್ಸಪ್ ಅದು ಏನದು ಯೂಸರ್ ಐ ಡಿ ಪಾಸ್ವರ್ಡ್ ಕಳೆದೋಗಿದೆ ಅಂತ ಹೇಳ್ತಾ ಇದ್ರು. ಹಂಗಿದ್ರೆ ನೀವು ಇಲ್ಲಿ ಮಾಡಿ, ಇಲ್ಲಿ ಇಮೇಲ್ ಮಾಡಿ, ಅವ್ರಿಗೆ ಗೊತ್ತಾಗುತ್ತೆ. ಇವ್ರಿಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ದ್ಯಾಟ್ಸ್ ಇಟ್.